ನಂದನ್ನ ಯಡಿಯೂರಪ್ಪ ಆಲ್ರೆಡಿ ಭವಿಷ್ಯವನ್ನ ನುಡಿದಿದ್ದಾರೆ, ಜೊತೆಗೆ ನಾನು ಮಂಡ್ಯದ ಮಣ್ಣಿನ ಮಗ ಅಂತಿದ್ದಾರೆ. ಒಟ್ಟಾರೆ BSY ಹೇಳಿದ್ದೇನು ಅಂತ? ಹಾ, ಖಂಡಿತವಾಗ್ಲೂ ಪ್ರತಿಮಾ. ಏನು ಇವತ್ತು ಮಂಡ್ಯದಲ್ಲಿ ಬಿಜೆಪಿ ಬಹಿರಂಗ ಸಮಾವೇಶ ಇತ್ತು. ಏನು ಮಂಡ್ಯ ನಿನ್ನೆಯಷ್ಟೇ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಡಾಕ್ಟರ್ ಸಿದ್ದರಾಮಯ್ಯ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು. ಅದಾದ ನಂತರದಲ್ಲಿ ಇಂದಿನಿಂದ ಅಧಿಕೃತವಾಗಿ ಪ್ರಚಾರವನ್ನು ಶುರು ಮಾಡೋದಕ್ಕೋಸ್ಕರ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರೇ ಒಂದು ಬಿಜೆಪಿ ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಂಡ್ರು ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ರು. ಜೊತೆಗೆ ಯಡಿಯೂರಪ್ಪನವರಿಗೆ ಆರ್ಎಸ್ಎಸ್ ಮತ್ತೆ ಸಿಪಿ ಯೋಗೇಶ್ವರ್ ಮತ್ತೆ ಸೋಮೇಶ್ ಕರಂದ್ಲಾಜೆ ಕೂಡ ಸಾಕಷ್ಟು ಸಾಥನ ನೀಡಿದ್ರು. ಈ ವೇಳೆಯಲ್ಲಿ ಮಾತಾಡಿದಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು, ನಾವು ಈಗಾಗಲೇ ಶಿವಮೊಗ್ಗ ಬಳ್ಳಾರಿ ಜಮಖಂಡಿಯಲ್ಲಿ ಗೆದ್ದಾಗಿದೆ, ಇನ್ನೇನು ಮಂಡ್ಯದಲ್ಲಿ ನಮ್ಮನ್ನ ಗೆಲ್ಲಿಸಿ ಈ ಬಾರಿ ನಾನು ಐದು ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲೋದಕ್ಕೆ ಪಣವನ್ನ ತೊಟ್ಟಿದ್ದೀವಿ. ಈಗಾಗಲೇ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದ ಕಾರಣ JDS ಅಭ್ಯರ್ಥಿಗಳನ್ನ ಕಾಲಿಡಿದು ನಿಲ್ಲಿಸಲಾಗಿದೆ. ಹಾಗಾಗಿ ನಮಗೆ ಮಂಡ್ಯದಲ್ಲೂ ಕೂಡ ಗೆಲ್ಲುವ ಭರವಸೆಯನ್ನು ನೀಡಿ ಅಂತ ಒಂದು ಜನರಲ್ಲಿ ಬಿಜೆಪಿ ಪರ ಮತ ಹಾಕುವಂತೆ ಮನವಿಯನ್ನ ಕೊಡಿದ್ರು ಮಾಡಿದ್ರು ಯಡಿಯೂರಪ್ಪನವರು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ದಯನೀಯ ಸ್ಥಿತಿಗೆ ಬಂದಿರುವಂತಹದ್ದು. ಶಿವಮೊಗ್ಗದಲ್ಲಿ ಬಳ್ಳಾರಿಯಲ್ಲಿ ಲೋಕಸಭೆಗೆ ಅಭ್ಯರ್ಥಿಗಳು ಇಲ್ಲ ಅಂತೇಳಿ JDS ಹುಡುಕಿ ಅವರ ಕಾಲಿಡಿದು ಕರ್ಕೊಂಡು ಅಭ್ಯರ್ಥಿ ಮಾಡಿಕೊಂಡಿರುವಂತಹದ್ದು. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಈಗಾಗಲೇ ನಾವು ಶಿವಮೊಗ್ಗ ಗೆದ್ದಾಗಿದೆ, ಬಳ್ಳಾರಿ ಗೆದ್ದಾಗಿದೆ, ಇರೋದು ಮಂಡ್ಯ. ಇಡೀ ದೇಶದ ಜನರ ಗಮನ ಮಂಡ್ಯದ ಮೇಲಿದೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಮೂರು ಲೋಕಸಭಾ ಉಪಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಈ ಫಲಿತಾಂಶ ಏನಾಗ್ಬೋದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿ ದೇಶದ ಜನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ.